ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಹಾಗೂ ಶೌರ್ಯ ವಿಪತ್ತು ನಿರ್ವಹಣೆ ಸ್ವಯಂ ಸೇವಕರ ಸಹಯೋಗದಲ್ಲಿ ಚಿಕ್ಕೋಡಿ ತಾಲೂಕಿನ ಮಾಂಜ್ರಿ ಗ್ರಾಮದಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಜರುಗಿತು. ಮಾಂಜ್ರಿ ಗ್ರಾಮದ ಶಾಂತಿಸಾಗರ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಸುಮಾರು 50 ಸಸಿಗಳನ್ನು ನೆಡಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷ ಸನತ್ ಕುಮಾರ್ ಪಾಟೀಲ್ ವಹಿಸಿದ್ದರು. ಅತಿಥಿಗಳಾಗಿ ದಾದಾಸಾಹೇಬ್ ಭೋಜ್ಕರ್, ಸೋಮೇಶ್ವರ್ ಕಮಾರ್, ಗೌರವ ಬಡಗೇರ್, ವಿಪತ್ತು ನಿರ್ವಹಣೆಯ ಸಂಯೋಜಕರಾದ ರಾಘವೇಂದ್ರ ಲಂಬುಗೋಳ್, ಪೋಪಟ್ ಗಾಯಗೋಳ್, ಹನುಮಂತ್ ಮಾಯನ್ನವರ್, ಮುತ್ತಪ್ಪ ಅಸೂದೆ, ರಾಹುಲ್ ಭೀಮನ್ನವರ್ ಹಾಗೂ ಗ್ರಾಮದ ಸ್ವಸಹಾಯ ಸಂಘಗಳ ಸದಸ್ಯರು ಉಪಸ್ಥಿತರಿದ್ದರು. ಬಹಳ ಸಸ್ಯದಿಂದ ಏನಿದೆ ಒಣಗಿನಂತ ಎಲೆಗಳು ಬಿಡೋದ್ರಿಂದ ನಮ್ಮ ಭೂಮಿ ಫಲವತ್ತತೆಯನ್ನು ಕಾಣ್ತಾ ಇದೆ. ಭೂಮಿಯ ಫಲವತ್ತತೆ ಬಹಳ ಮುಖ್ಯ ಇದೆ. ಭೂಮಿ ಏನಿದೆ ಒಂದು ನಿರ್ಜೀವ ಅಲ್ಲ, ಸಜೀವ. ಸುಮಾರು ಅಲ್ಲಿ ಮೈಕ್ರೋಬ್ಸ್ ಇದ್ದಾವೆ. ಆ ಮೈಕ್ರೋಬ್ಸ್ ಅಂದ್ರೆ ಸೂಕ್ಷ್ಮ ಜೀವಾಣುಗಳು ಬೆಳಿಬೇಕಾದ್ರೆ ಅಲ್ಲಿ ಏನಿದೆ ಎಲೆಗಳು ಅದು ಇದು ಕಸಕಡ್ಡಿಗಳ ಅವಶ್ಯಕತೆ ತುಂಬಾ ಇರ್ತದೆ. ಈಗ ಬಹಳಷ್ಟು ಕೃಷಿ ಬಗ್ಗೆ ತಿಳ್ಕೊಂಡವ್ರು ಯಾರಿದ್ದಾರೆ ಗೊತ್ತಿಲ್ಲ. ಈಗ ಜೀವಾಮೃತ ಅಥವಾ ಜೀವಾಣುಗಳ ಒಂದು ಅಭಿವೃದ್ಧಿ ಬೆಳೆಸಿ ಅವುಗಳಿಗೆ ಜಮೀನು ಕೊಡುವಂತಹ ಒಂದು ಕಾರ್ಯಕ್ರಮಗಳನ್ನು ಬಹಳಷ್ಟು ಕಡೆ ಮಾಡ್ತಿರ್ತಾರೆ. ಅಲ್ಲಿ ಜೀವಾಣುಗಳು ಅದರಲ್ಲಿ ಮಲ್ಟಿಪ್ಲೈ ಆಗಬೇಕಾದ್ರೆ ಸಸ್ಯದ ಕೆಳಗಿರುವಂತಹ ಮಣ್ಣನ್ನು ಬಳಸ್ತಾರೆ. ಯಾಕಂದ್ರೆ ಅಲ್ಲಿ ಬಹಳಷ್ಟು ಜೀವಾಣುಗಳಿರ್ತವೆ, ಸೂಕ್ಷ್ಮ ಜೀವಿಗಳು. ಆ ಸೂಕ್ಷ್ಮ ಜೀವಿಗಳನ್ನು ಬೆಳೆಸುವ ಕಾರ್ಯವೂ ಕೂಡ ಏನಿದೆ ಸಸ್ಯಗಳು ಮಾಡ್ತಾರೆ. ಹೀಗೆ ಸಸ್ಯದಿಂದ ಮಾನವನಿಗಿರುವಂತ ಈ ಒಟ್ಟ ಈ ಪರಿಸರಕ್ಕೆ ಇರುವಂತಹ ಒಂದು ಕಾಣಿಕೆ ಏನಿದೆ ಅದು ಬಹಳ ದೊಡ್ಡದಿದೆ. ಅದಕ್ಕೋಸ್ಕರ ದಯಮಾಡಿ ಎಲ್ಲರೂ ತಮ್ಮ ಮನೆ ಸುತ್ತಮುತ್ತಾಗಲಿ ಅಥವಾ ಗದ್ದೆಗಳಲ್ಲಾಗಲಿ ಕೃಷಿಗಳನ್ನ ಬೆಳೆಸ್ರಿ. ಬಹಳಷ್ಟು ಏನಿದೆ ಅಂತ ನೀವೇನು ಈ ಹಣ್ಣನ್ನು ಕೊಡುವಂಥವ್ ಹಾಕ್ರಿ ಅಥವಾ ನಿಮ್ಗೆ ಕಾಯಿಪಲ್ಯ ಕೊಡುವಂಥವ್ ಹಾಕ್ಬೋದು. ನಾವು ನೋಡ್ತೀವಿ ಈಗ ಕಾರ್ಯಕ್ರಮದ ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ರು ಹಾಗೂ ಸ್ಥಳೀಯ ಸೇವಾ ಪ್ರತಿನಿಧಿಯಾದ ಗೌರಮ್ಮರು ಕೂಡ ಉಪಸ್ಥಿತರಿದ್ರು ಹಾಗೂ ಅನಿವಾರ್ಯ ಕಾರಣದಿಂದ ನಮ್ಮ ಮೇಲಧಿಕಾರಿಗಳು ರಾಘವ ಸರ್ ಬರೋಕ್ಕಾಗಲಿಲ್ಲ. ಅನಿವಾರ್ಯ ಕಾರಣದಿಂದ ಪರಿಸರ ಕಾರ್ಯಕ್ರಮ ಎಲ್ಲರೂ ಗಣ್ಯ ಸಂಘದ ಸದಸ್ಯರು ಕೂಡ ಉಪಸ್ಥಿತಿದ್ದರು. ಅವರೆಲ್ಲ ನಮಗೆ ತುಂಬ ಸಹಕಾರ ಕೊಟ್ಟರು. ಇದೇ ರೀತಿ ಇನ್ನೂ ಕಾರ್ಯಕ್ರಮ ಮಾಡಲು ನಮಗೆ ಅನುಕೂಲ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ಹೃತ್ಪೂರ್ವಕ ವಿನಂತಿ ಮಾಡಿಕೊಡ್ತೀನಿ.